ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾನ ಸದ್ಯಕ್ಕೆ ಟೆಂಪ್ರರಿಲಿ ಸ್ಟಾಪ್ ಆಗಿದೆ, ಸ್ಥಗಿತ ಆಗಿದೆ. ಇವಿಎಂನಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ 20 ನಿಮಿಷಗಳಿಂದ ಮತದಾನ ಸ್ಥಗಿತ ಆಗಿದೆ. ಬಿಡದಿಯ ಕಲ್ಲುಗೋಪಹಳ್ಳಿ ಮತಗಟ್ಟೆಯಲ್ಲಿ ಘಟನೆ ನಡೆದಿರೋದು. ಮತಗಟ್ಟೆ ಸಂಖ್ಯೆ 264ರಲ್ಲಿ ಈ ಮತಗಟ್ಟೆಯ ಮತಯಂತ್ರದ ದೋಷ ಆಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ, ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜನ ಕಾಯ್ತಾ ಇದ್ದಾರೆ, ಬಹಳ ಜನ ಕಾಯ್ತಾ ಇದ್ದಾರೆ. ಇಲೆಕ್ಟ್ರಾನಿಕ್ ಮಿಷಿನ್ಗಳಿವಲ್ಲ, ಇಲೆಕ್ಟ್ರಾನಿಕ್ ಮಿಷಿನ್ಗಳನ್ನು ನಾವು ಹಿಂಗೆ ಆಗುತ್ತೆ ಸರಿಯಾಗೇ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವ ಟೈಮ್ ಬೇಕಾದರೂ ಅದು ಕೈ ಕೊಡೋ ಸಾಧ್ಯತೆ ಇದೆ. ಹಾಗಾಗಿ ಈ ರೀತಿಯ ತೊಂದರೆಗಳಾದಾಗ 20 ನಿಮಿಷದಲ್ಲಿ ಅಥವಾ 1/2 ಗಂಟೆ ಒಳಗಡೆ ಆ ಮಿಷಿನ್ಗಳನ್ನು ರಿಪ್ಲೇಸ್ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಇದೆ, ಅದನ್ನು ಆದಷ್ಟು ಬೇಗ ಮಾಡ್ತಾರೆ. ಪ್ರವೀಣ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಯಿತು ಪ್ರವೀಣ್, ಏನು ತೊಂದರೆ ಅಂತೆ, ಎಷ್ಟೊತ್ತಿಂದ ಮತದಾನ ಸ್ಥಗಿತ ಆಗಿದೆ, ಯಾವಾಗ ಮತದಾನ ರೆಸ್ಯೂಮ್ ಆಗುತ್ತೆ? ಪ್ರಣಬ್, ಬಿರು ಬಿಸಿಲಿನಲ್ಲೂ ಕೂಡ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮತಗಟ್ಟೆಗಳ ಹತ್ರ ಬರ್ತಾ ಇರುವಂಥದ್ದು. ಆದರೆ ಮತ ಪೆಟ್ಟಿಗೆಯಲ್ಲಿ ಕೆಲವೊಂದು ಕಡೆ ದೋಷಗಳಿಂದಾಗಿ ಒಂದಷ್ಟು ಕಾಲ ಮತದಾನ ಸ್ಥಗಿತ ಆಗ್ತಾ ಇರುವಂಥದ್ದು. ಬಿಡದಿ ವ್ಯಾಪ್ತಿಯ ಕಲ್ಗೋಪಳ್ಳಿ 264ರ ಮತಗಟ್ಟೆಯಲ್ಲಿ ಇವಿಎಂ ಮಿಷಿನ್ನು ಸಮಸ್ಯೆಯಿಂದಾಗಿ ಕಳೆದ 20 ನಿಮಿಷಗಳಿಂದ ಮತದಾನ ಸ್ಥಗಿತ ಆಗಿರುವಂಥದ್ದು. ಅಲ್ಲಿನ ಅಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡಿ, ಜೊತೆಗೆ ಅವರ ಮೇಲ್ಮಟ್ಟದ ಅಧಿಕಾರಿಗಳನ್ನು ಸೆಕ್ಟರ್ ಆಫೀಸರ್ಸ್ನು ಕೂಡ ಕರೆಸ್ಕೊಂಡ್ಬಂದು ಪರಿಶೀಲನೆಯನ್ನು ಮಾಡ್ತಾ ಇರೋದು. ಆದರೆ ಬಿರು ಬಿಸಿಲಿನಲ್ಲೂ ಕೂಡ ಮತದಾನವನ್ನು ಬೇಗ ಮಾಡಿ ಮನೆಗೆ ಹೋಗಬೇಕು ಅಂತೇಳಿ ಬಂದಿದ್ದಂಥ ಮತದಾರರಿಗೆ ನಿರಾಸೆ ಆಗಿರುವಂಥದ್ದು. ಕಳೆದ 20 ನಿಮಿಷಗಳಿಂದ ಕೂಡ ಮತದ ಕೇಂದ್ರದ ಮುಂದೆ ನಿಂತಿರುವಂಥದ್ದು, ಅಂದರೆ ಈ ಬಿಸಿಲಲ್ಲೂ ಕೂಡ ಮತದಾನ ಮಾಡಲಿಕ್ಕೆ ಬಂದಂಥ ಮತದಾರರಿಗೆ ಸರಿಯಾದ ಸಮಯದಲ್ಲಿ ಅವರು ತಮ್ಮನ್ನು ಹಕ್ಕನ್ನು ಚಲಾಯಿಸಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸದ್ಯ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಇನ್ನೊಂದು 10-15 ನಿಮಿಷಗಳಲ್ಲಿ ಆ ಮತಪೆಟ್ಟಿಗೆಯನ್ನು ಸರಿ ಮಾಡಿಸಿ ಮತ್ತೆ ಮತದಾನ ಪ್ರಕ್ರಿಯೆಯನ್ನು ಆರಂಭ ಮಾಡುವಂಥದ್ದು. ಪ್ರಣತ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ. ಬಟ್ ಯೂಶ್ವಲಿ ಈ ರೀತಿ ತೊಂದರೆಗಳಾದಾಗ ಅಲ್ಲಿಗೆ ಮತ್ತೊಂದು ಯೂನಿಟನ್ನು, ಬ್ಯಾಲೆಟ್ ಯೂನಿಟ್ಟು ಅಥವಾ ನಾವೇನು ಇ ವಿ ಎಮ್ ಅಂತ ಕರಿತೀವಿ, ಆ ಇ ವಿ ಎಮ್ಮನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ಏನಾದರೂ ತೊಂದರೆ ಆದರೆ ವಿದಿನ್ ಹಾಫ್ ಎನ್ ಅವರ್, 1/2 ಗಂಟೆಯ ಒಳಗಾಗಿ ಅದನ್ನು ರೀಪ್ಲೇಸ್ ಮಾಡುವ ವ್ಯವಸ್ಥೆಯನ್ನು ಈಗಾಗಲೇ ಕಂಡುಕೊಂಡಿದ್ದಾರೆ, ರೀಪ್ಲೇಸ್ ಮಾಡಲಾಗುತ್ತೆ. ಹಾಗಾಗಿ ಕಳೆದ 20 ನಿಮಿಷದಿಂದ ಮತದಾರರಂತೂ ಕಾಯ್ತಿದ್ದಾರೆ. ನೋಡಿ, ಹುಮ್ಮಸ್ಸಿನಿಂದ ಬಂದರು ಮಹಿಳೆಯರು, ಯುವಕರೆಲ್ಲರೂ ಬಂದಿದ್ದಾರೆ. ಆದರೆ ಸ್ವಲ್ಪ ಸ್ಥಗಿತ ಆಗಿರೋದ್ರಿಂದ ಇದೇನು ಬೇರೆ ಕೇವಲ ಬೆಂಗಳೂರು ಗ್ರಾಮಾಂತರದ ಈ ಮತಗಟ್ಟೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದ ಕೆಲವು ಕಡೆ ಈ ರೀತಿಯ ಸಣ್ಣ ಸಣ್ಣ ತೊಂದರೆಗಳಾಗಿದೆ. ತೊಂದರೆಗಳಾಗುತ್ತೆ ಯಾಕಂದರೆ ಇ ವಿ ಎಮ್ ಇದು ಇಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಆಗಿರೋದ್ರಿಂದ. ಆ್ಯಂಡ್ ಈವರೆಗೇನು ಮತದಾನ ಆಗಿದೆ ನೋಡಿ, ಆ ಇಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನಿಂದ ಆ ಮತಗಳೆಲ್ಲ ಸೇಫ್ ಆಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ.